ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಭುಗಿಲೆತ್ತಿದೆ. ನಾಳೆಯೇ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದ್ದರೂ ಇನ್ನೂ 4 ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ಆರಿಯೇ ಇಲ್ಲ. ಬಂಡಾಯ ಶಮನಕ್ಕೆ ಸಿಎಂ ಯಡಿಯೂರಪ್ಪ ಇವತ್ತು ಲಾಸ್ಟ್ ಡೇ ಸ್ಟ್ರಾಟಜಿ ನಡೆಸಿದ್ರೂ ಪ್ರಯೋಜನ ಆದಾಗಿಲ್ಲ. ಬಿಜೆಪಿಯಲ್ಲಿ ಇನ್ನೂ ಹರಿಲ್ಲ ಬಂಡಾಯ ಬೆಂಕಿ. ಶರತ್ಗೆ ಯಡಿಯೂರಪ್ಪ ಖಡಕ್ ವಾರ್ನೆ. ಉಪಚುನಾವಣೆ ಕದನಕ್ಕೆ ನಾಮಪತ್ರ ಸಲ್ಲಿಸಲು ನಾಳೆಯೇ ಕೊನೆ ದಿನ. ಆದರೆ ಅಸಮಾಧಾನಿತರ ಬಂಡಾಯ ಶಮನ ಆಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಚುನಾವಣೆ ನಡೆಯುವ 15 ಕ್ಷೇತ್ರಗಳ ಪೈಕಿ ಇನ್ನೂ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಬಂಡಾಯ ಮುಂದುವರೆದಿದೆ. ಸಿಎಂ ಆದಿಯಾಗಿ ಎಲ್ಲ ಚುನಾವಣಾ ಉಸ್ತುವಾರಿಗಳು ಬಂಡಾಯ ಶಮನಕ್ಕೆ ಮುಂದಾಗಿದ್ರು. ಪ್ರಯೋಜನ ಅಷ್ಟಕ್ಕಷ್ಟೇ. ಸಿಎಂ ಯಡಿಯೂರಪ್ಪ ಹಿಂದೆ ಬಂಡಾಯ ಶಮನ ಮಾಡೇ ಬಿಡಬೇಕೆಂಬ ನಿರ್ಧಾರದಿಂದ ತಮ್ಮ ಲಾಸ್ಟ್ ಡೇ ಸ್ಟ್ರಾಟಜಿ ಪ್ರಯೋಗಿಸಿದ್ರು. ಆದರೆ ಸಿಎಂ ಸ್ಟ್ರಾಟಜಿ ಇವತ್ತು ಯಾವುದೇ ಪರಿಣಾಮ ಬೀರಲಿಲ್ಲ. ಹೊಸಕೋಟೆ ಕ್ಷೇತ್ರದಲ್ಲಿ ಶರತ್ ಬಚ್ಚೇಗೌಡ ಅವರು ಎಂಟಿಬಿ ನಾಗರಾಜ್ ವಿರುದ್ಧ ತೊಡೆತಟ್ಟಿರೋದು ಬಿಜೆಪಿಗೆ ದೊಡ್ಡ ತಲೆನೋವು ತಂದಿದೆ. ಇವತ್ತು ಸೇರಿದಂತೆ ಇಷ್ಟು ದಿನಗಳು ಶರತ್ ಬಚ್ಚೇಗೌಡಗೆ ಮಾಡಿದ ಮನವೊಲಿಕೆ ಪ್ರಯತ್ನಗಳು ವಿಫಲವಾಗಿದೆ. ಹೀಗಾಗಿ ಶರತ್ ಬಚ್ಚೇಗೌಡರನ್ನ ಪಕ್ಷದಿಂದಲೇ ಉಚ್ಚಾಟಿಸಲು ಬಿಜೆಪಿ ನಿರ್ಧರಿಸಿದೆ. ನಾಳೆಯೇ ಶರತ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗುತ್ತದೆ. ಜೊತೆಗೆ ಅವರಿಗೆ ಕೊಟ್ಟಿರುವ ಗೃಹ ಮಂಡಳಿಯನ್ನು ವಾಪಸ್ ಪಡೆದುಕೊಳ್ಳಲಾಗುತ್ತೆ. ಯಾವ ಕಾರಣಕ್ಕೂ ಶರತ್ ಬಚ್ಚೇಗೌಡ ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅವನ್ನ ಪಕ್ಷದಿಂದ ವರ್ಗಾಗ್ತಾ ಇದ್ದೇವೆ. ಅವನ ಚೇರ್ಮನ್ಗಿರಿನ ಇವತ್ತು ರಾಜೀನಾಮೆ ಕೊಡಬೇಕು. ಇಲ್ಲಿ ನಾವೇ ರಾಜೀನಾಮೆ ತಗೊಳ್ತಾ ಇದ್ದೇವೆ ಅಥವಾ ತೆಗೆದಾಕ್ತಾ ಇದ್ದೇವೆ. MTB ನಾಗರಾಜ್ 100 ಗೆಲ್ತಾರೆ. ನಾಳೆ ಅವ್ರ ಕ್ಷೇತ್ರದಲ್ಲೇ ದೊಡ್ಡ ಒಂದು ಸಮಾವೇಶ ಇದೆ, ಆ ಸಮಾವೇಶದಲ್ಲಿ ಭಾಗವಹಿಸ್ತೇನೆ. ಇನ್ನು ಗೋಕಾಕ ಕ್ಷೇತ್ರದಲ್ಲೂ ವಲಸೆ ಹಕ್ಕಿ ರಮೇಶ್ ಜಾರಕಿಹೊಳಿ ಸ್ಪರ್ಧೆಗೆ ವಿರೋಧಿಸುತ್ತಿರುವ ಬಿಜೆಪಿ ಮುಖಂಡ ಅಶೋಕ ಪೂಜಾರಿ ಇವತ್ತು ಸಿಎಂ ಮನವೊಲಿಕೆಗೂ ಬಗ್ಗಿಲ್ಲ. ಅಶೋಕ ಪೂಜಾರಿ ಜೊತೆ ಫೋನ್ನಲ್ಲಿ ಮಾತನಾಡಿ ಮನವೊಲಿಸಲು ಸಿಎಂ ಪ್ರಯತ್ನ ಮಾಡಿದರು. ಆದರೆ ಅಶೋಕ ಪೂಜಾರಿ ಮಾತ್ರ ತಮ್ಮ ನಿಲುವು ಸಡಿಲಿಸಲಿಲ್ಲ. ಇವತ್ತು ಸಹ ಕ್ಷೇತ್ರದಲ್ಲಿ ಖುದ್ದು ರಮೇಶ್ ಜಾರಕಿಹೊಳಿ ಅವರೇ ಅಶೋಕ ಪೂಜಾರಿಯನ್ನು ಭೇಟಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಇದೇ ವೇಳೆ ಬಳ್ಳಾರಿಯ ಹೊಸಪೇಟೆ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ವಿರುದ್ಧ ಬಂಡಾಯದ್ದಿರುವ ಕವಿರಾಜ್ ಅರಸ್ ಮನವೊಲಿಕೆಗೂ ಸಿಎಂ ಕಸರತ್ತು ನಡೆಸಿದರು. ಆದರೆ ಸಿಎಂ ಮನವೊಲಿಕೆ ಕಸರತ್ತಿಗೆ ಕವಿರಾಜ್ ಸಹ ಬಗ್ಲಿಲ್ಲ. ನಾಳೆ ಬಂಡಾಯವಾಗಿ ನಾಮಪತ್ರ ಸಲ್ಲಿಕೆಗೆ ಕವಿರಾಜ್ ಮುಂದಾಗಿದ್ದಾರೆ. ಇವುಗಳ ಕಥೆ ಇಷ್ಟಾದರೆ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ವಿಚಿತ್ರ ಸ್ಥಿತಿ. ಬಿಜೆಪಿಯವರೇ ಬಿಜೆಪಿ ಅಭ್ಯರ್ಥಿಗೆ ವಿರೋಧಿಸುತ್ತಿದ್ದಾರೆ. ಸಂಘದ ಹಿನ್ನೆಲೆಯ ಅರುಣ್ ಕುಮಾರ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ವಿರೋಧಿಸಿ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿ ಬಸವರಾಜ್ ಕೆಲಗಾರ ಬೆಂಬಲಿಗರು ಇಂದು ಸಿಎಂರನ್ನ ಭೇಟಿ ಮಾಡಿದರು. ಕೆಲಗಾರರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ, ಅರುಣ್ ಕುಮಾರ್ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದು ಗೆಲ್ಲುವ ಸಾಧ್ಯತೆ ಇಲ್ಲ ಅಂತ ಒತ್ತಾಯಿಸಿದರು. ಆದರೆ ಸಿಎಂ ಮಣಿಯಲಿಲ್ಲ. ಇದರಿಂದ ಸಿಎಂ ಮನೆ ಎದುರೇ ಕೆಲಗಾರ ಪರ ಬೆಂಬಲಿಗರು ಘೋಷಣೆ ಕೂಗಿದರು. ಬಳಿಕ ಕೆಲಗಾರ ಬೆಂಬಲಿಗರು ಬಿಜೆಪಿ ಕಚೇರಿಗೂ ತೆರಳಿ ವಿಜಯೇಂದ್ರ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಒಟ್ಟಿನಲ್ಲಿ ಕೊನೆಯ ದಿನವೂ ಸಿಎಂ ಯಡಿಯೂರಪ್ಪ ಅವರ ಬಂಡಾಯ ಶಮನ ಪ್ರಯತ್ನ ಫಲ ಕೊಡಲಿಲ್ಲ. ನಾಳೆ ಕ್ಷೇತ್ರಗಳ ಬಂಡಾಯದ ಸ್ವರೂಪ ಸ್ಪಷ್ಟವಾಗುವುದಲ್ಲದೆ ಯಾರ್ಯಾರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಸ್ಪಷ್ಟತೆಯೂ ಸಿಗಲಿದೆ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, TV5.